ಪಂದ್ಯವನ್ನ ಸೋತ ನಂತರ ಜೈಪುರ್ ತಂಡದ ಕೋಚ್ ಅವರು ಏನೆಲ್ಲ ಹೇಳಿದ್ರು ಬುಲ್ಸ್ ತಂಡದ ಬಗ್ಗೆ, ಭರತ್ ಅವರ ರೈಡಿಂಗ್ ಬಗ್ಗೆ ಏನೆಲ್ಲ ಹೇಳಿದ್ರು ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಯಾರು ನಾವು ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ. ನಾನು ಯಾವುದೇ ಕಬಡ್ಡಿಗೆ ಸಂಬಂಧಪಟ್ಟ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿಗೆ ವಿಡಿಯೋನ ಶುರು ಮಾಡೋಣಂತೆ. ಜೈಪುರ್ ತಂಡದ ಕೋಚ್ ಅವರು ರೈಡಿಂಗ್ನಲ್ಲಿ ನಮ್ಮ ಅರ್ಜುನ್ ದೇಶ್ವಾಲ್ ಅವರು ಚೆನ್ನಾಗಿ ಪಾಯಿಂಟ್ಸನ್ನು ತರ್ತಾ ಇದ್ರು, ಮತ್ತು ಸುನಿಲ್ ಅವರು ಡಿಫೆನ್ಸ್ನಲ್ಲಿ ಚೆನ್ನಾಗಿ ಟ್ಯಾಕಲ್ಸ್ಗಳನ್ನು ಮಾಡ್ತಾ ಇದ್ರು. ಸೊ ಈಕ್ವಲ್ ಆಗಿ ಹೋಗ್ತಾ ಇತ್ತು, ತುಂಬಾನೇ ಪೈಪೋಟಿ ನಡೀತಾ ಇತ್ತು ಎರಡು ತಂಡಗಳ ಮಧ್ಯೆ. ಆದರೆ ವಿಕಾಸ್ ಕೊಂಡೋಲಾರ್ ಅವ್ರನ್ನ ಟ್ಯಾಕಲ್ ಮಾಡೋಕ್ಕೆ ಹೋಗಿ ನಮ್ಮ ಡಿಫೆಂಡರ್ಸ್ಗಳು ಕಂಪ್ಲೀಟ್ ಆಗಿ ಎಡವಿದ್ದಾರೆ. ಸೊ ಅದೇ ನಮಗೆ ಮೇನ್ ಸೋಲಿಗೆ ಕಾರಣ. ಒಂದು ಪಾಯಿಂಟ್ ಹೋಗಿದ್ರೆ ನಾವು ಒಂದು ರೈಡಿಂಗ್ನಲ್ಲಿ ಮತ್ತೊಂದು ಪಾಯಿಂಟ್ ತರ್ತಿದ್ವಿ, ಇನ್ನೂ 15 ಸೆಕೆಂಡ್ಗಳ ಕಾಲ ನಮಗೆ ಅವಕಾಶ ಇರ್ತಿತ್ತು. ಬಟ್ ಅವಸರ ಪಟ್ಟು ಮೂರು ಜನ ಕೂಡ ಎಟ್ ಎ ಟೈಮ್ ಟ್ಯಾಕಲ್ ಮಾಡೋಕ್ಕೆ ಹೋಗಿ ಮಲ್ಟಿಪಲ್ ಪಾಯಿಂಟ್ ಜೊತೆಗೆ ಆಲ್ಔಟ್ ಪಾಯಿಂಟನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದು ನಮಗೆ ಸೋಲಿಗೆ ಕಾರಣ ಆಯಿತು. ಮತ್ತು ಭರತ್ ಅವ್ರನ್ನ ಕಟ್ಟಾಕಕ್ಕೆ ಆಗಲೇ ಇಲ್ಲ. ಸೊ ಮತ್ತು ಡಿಫೆನ್ಸ್ನಲ್ಲಿ ಸೌರಭ್ ನಂದಲ್ ಅವರು ಟ್ಯಾಕಲ್ ಮಾಡ್ತಾ ಇದ್ರು ಚೆನ್ನಾಗಿ. ಬಟ್ ಭರತ್ ಮತ್ತು ವಿಕಾಸ್ ಕಂಡೋಲಾರ್ ಅವರು ಮಲ್ಟಿಪಲ್ ಪಾಯಿಂಟ್ಸನ್ನು ಜಾಸ್ತಿ ಒಯ್ತಾ ಇದ್ರು, ಹೀಗಾಗಿಯೇ ನಮಗೆ ಸೋಲಿಗೆ ಕಾರಣ ಆಯಿತು. ಬಟ್ ನಮ್ಮ ಅರ್ಜುನ್ ದೇಶ್ವಾಲ್ ಅವರು ಒಂದೇ ಬಾರಿ ಮಲ್ಟಿಪಲ್ ರೈಡ್ ಪಾಯಿಂಟನ್ನು ತೆಗೆದುಕೊಂಡ್ಬಂದರು. ಸೊ ಬಟ್ ನಾವು ಇನ್ನೊಂದು ಬಾರಿ ಅವ್ರನ್ನ ಆಲ್ಔಟ್ ಮಾಡಿದರೆ ಖಂಡಿತವಾಗ್ಲೂ ಪಂದ್ಯವನ್ನು ಗೆಲ್ಬೋದಾಗಿತ್ತು. ಬಟ್ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಅಂತ ಕೋಚ್ ಅವರು ಹೇಳ್ತಾರೆ.